ಫಲವಿದೆ ಎನ್ನುವುದು ನಾಡಾಡಿಗರ ನುಡಿ. ಅದು ಸತ್ಯವಾಗುತ್ತದೆ ಎನ್ನುವುದು ಜನಮಾನಸದ ಅಭಿಪ್ರಾಯ. ಆ ಕಾರಣಕ್ಕಾಗಿ ನಡುರಾತ್ರಿ ಕಳೆದ ಮೇಲೆ ನಾನು ಕಂಡಿರುವಂತಹ ಭೀಕರ ಕನಸು ನನ್ನ ಚಿತ್ತಭಿತ್ತಿಯಲ್ಲಿ ಅಚ್ಚೊತ್ತಿದ ಹಾಗಿದೆ. ಏನದು ಆ ದೃಶ್ಯಾವಳಿಗಳು? ಎಂತಹ ಭೀಕರ ಅನುಭವ! ಎಳ್ಳೆಣ್ಣೆಯನ್ನು ತೆಗೆದು ನನ್ನ ಕೈಯಾರೆ ನಾನೇ ನನ್ನ ನೆತ್ತಿಗೆ ಒತ್ತಿಕೊಂಡ ಅನುಭವ. ಮಾತ್ರ ಅಲ್ಲ, ಕೆಂಪು ಮಣ್ಣನ್ನು ಮಾಗೇ ಮಾಗೇ ಅದು ನನ್ನ ಮೈಪೂರ್ಣ ಲೇಪಿಸಿಕೊಂಡ ಅನುಭವ. ಕೆಂಪು ಹೂವಿನ ಮಾಲೆಯನ್ನು ಧರಿಸಿ ಹೀನ ಪ್ರಾಣಿಯಾಗಿರುವಂತಹ ಕತ್ತೆಯನ್ನ ಏರಿ ದಕ್ಷಿಣ ದಿಕ್ಕಿನತ್ತ ಯಾತ್ರೆಗೆ ಹೊರಟ ಅನುಭವ. ಯಾಕಿಂತಹ ಸ್ವಪ್ನ? ಏನೇ ಸ್ವಪ್ನದ ರಹಸ್ಯ? ಹಾಗಾದ್ರೆ ಕೆಂಪು ಹೂವಿನ ಮಾಲೆಯನ್ನ ಧರಿಸಿ ಹೀನ ಪ್ರಾಣಿಯಾದಂತಹ ಕತ್ತೆಯನ್ನ ಏರಿ ದಕ್ಷಿಣ ದಿಕ್ಕಿಗೆ ನನ್ನ ಪ್ರಯಾಣ ಅಂತಾದ್ರೆ ಸದ್ಯದಲ್ಲಿಯೇ ನನ್ನ ಪಾಲಿಗೆ ಯಮನ ಆಹ್ವಾನ ಎನ್ನುವುದು ಸ್ಪಷ್ಟ. ಈ ಮಹಾಮಲ್ಲ ಕಂಸನ ಬದುಕು ಇಲ್ಲಿಗೆ ಮುಗಿದಂತೆ ಆ ಮೃತ್ಯು ದೇವತೆಯ ನನ್ನನ್ನ ಕೈ ಬೀಸಿ ಕರೆದಂತೆ ಸಾವು ಸನ್ನಿಹಿತವಾಯಿತು. ಜಗವನ್ನೇ ನಡುಗಿಸಿರುವಂತಹ ಈ ಕಂಸನ ಪಾಲಿಗೆ ಈ ದಿವಸ ಮೃತ್ಯುವಿನ ಮನೆಯ ಬಾಗಿಲು ತೆರೆದಿದೆಯೋ ಯಾಕೆ?
ಮಾಡಿ ಕ್ಷಣಕಾಲ ನನ್ನನ್ನೇ ನಾನು ನಂಬದ ಪರಿಸ್ಥಿತಿಗೆ ಹೋದೆ. ಕಾರಣ ರಾತ್ರಿಯ ಕಾಲದಲ್ಲಿ ಕಂಡಿರುವಂತಹ ಭೀಕರ ಸ್ವಪ್ನ ನನ್ನ ಜಂಗಾಬಲವನ್ನೇ ಉಡುಗಿಸಿತು. ಹೆಚ್ಚೇನು, ನನ್ನ ಸ್ವರವೇ ನನಗೆ ಕೇಳದಷ್ಟು ಪರಿಣಾಮ ಕೊಟ್ಟು ಬಿಟ್ಟಿತು. ನಾನು ಮಹಾಮಲ್ಲ ಕಂಸ, ಮೊದಲಿನಿಂದಲೂ ಇದೆಲ್ಲ ಅಭ್ಯಾಸ. ಏನಾದರೂ ಸ್ವಲ್ಪ ಕಷ್ಟ ಆಯಿತು ತಕ್ಷಣ ಸ್ವಲ್ಪ ನೀರು ಕುಡಿಯುವುದು. ನಮ್ಮವರಿಗೆಲ್ಲ ಗೊತ್ತು, ಈಗ ಮಹಾರಾಜರು ಹಾಗಲ್ಲ ಅಂತ ಅವ್ರಿಗೆ ಗೊತ್ತು. ಆದ್ದರಿಂದಲೇ ನಯನವನ್ನ ತೆರೆದು ನೋಡಿದೆ. ನನ್ನ ಅರಮನೆಯ ಹೊರ ಒಳಗೆ ಕೃಷ್ಣನ ಸಾಕ್ಷಾತ್ಕಾರವನ್ನ ಕಾಣುತ್ತಾ ಇದ್ದೇನೆ. ಯಾಕೆ ಹೀಗೆ? ಕೃಷ್ಣ ಬಂದನ, ನಾನವನನ್ನ ಹಿಡಿದನ, ಅಥವಾ ನಾನವನನ್ನ ಬಡಿದೇನು? ಎಲ್ಲ ಸುಳ್ಳು, ಎಲ್ಲವೂ ಭ್ರಮೆ. ಹಾಗಾದ್ರೆ ಭಯಗ್ರಸ್ತ